ರಮೇಶ್ ಅರವಿಂದ್ರ ಅಂತ ಒಬ್ಬ ಪ್ರತಿಭಾನ್ವಿತ ಪ್ರಬುದ್ಧ ನಟರು ಮತ್ತೆ ನಿರ್ದೇಶನದಲ್ಲಿ ಪಳಗಿದ ಕೈ ವಿಶ್ವನಾಥ್ ಅನ್ನುವಂಥ ನಿರ್ದೇಶಕರು ಇಬ್ಬರಿಂದ ಕೂಡ ಈಗ ಸುಧಾರಾಣಿಯವರಿಗೆ ಹೇಳಿದಾಗೇನೆ ಹೆಚ್ಚಿನ ನಿರೀಕ್ಷೆಗಳು ಕನ್ನಡ ಚಿತ್ರರಂಗಕ್ಕೆ ವೀಕ್ಷಕರ ಮನಸ್ಸಿನಲ್ಲಿ ಇತ್ತು ಅದು ಯಾತಕ್ಕೆ ಆಗ್ತಾ ಆಗಲಿಲ್ಲ ಅನ್ನುವಂಥದ್ದು ಒಂದು ಕೊರತೆ ಕಾಡ್ತಾ ಇದೆ ಇಲ್ಲ ಈಗ ಏನಾಯಿತು ರಮೇಶ್ ಅವರು ಇಲ್ಲಿ ಹೆಸರು ಬಂದ ಮೇಲೆ ತಮಿಳಲ್ಲಿ ಬಿಸಿ ಆದರು ತುಂಬ ತಮಿಳಲ್ಲಿ ಬಾಲಚಂದ್ರ ಕಂಪ್ನಿನಲ್ಲಿ ವಸಂತ್ ಸಿನಿಮಾದಲ್ಲಿ ಮಾಡಿದ್ರು ಅಲ್ಲಿ ಹಿಟ್ಟಾದರು ಸುಮಾರು ಸಿನಿಮಾಗಳು ಅಲ್ಲಿ ಬಿಸಿನೇ ಆಲ್ಮೋಸ್ಟ್ ಅಲ್ಲಿ ಮನೆ ಮಾಡಿದ್ರು ಹೋಗಿ ಮಡ್ರಾಸಲ್ಲೇ ಮನೆ ಮಾಡಿಕೊಂಡು ಅಲ್ಲೇ ಇದ್ದರು ಅವರು ಇಲ್ಲಿ ಅವಕಾಶಗಳು ಕಡಿಮೆ ಆಯಿತು ಬಟ್ ಅಂಥ ಟೈಮಲ್ಲೂ ಅರಗಿನಿಯಲ್ಲಿ ಕರೆದು ನಾನು ಪಾರ್ಟ್ ಮಾಡಿಸ್ದೆ ಆಮೇಲೆ ಮುಸುಕುನಲ್ಲಿ ಕರೆದು ಪಾರ್ಟ್ ಮಾಡಿಸ್ದೆ ಅವರಲ್ಲಿದ್ದಾಗ ಕನ್ನಡದ ಜೊತೆ ನಂಟನ್ನು ಬೆಳೆಸಿದ್ದೆ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೆ ಇನ್ಫ್ಯಾಕ್ಟ್ ನಾನೇ ಆವಾಗ ಅಂದ್ರೆ ಕೈಗೆ ಸಿಗದ ನಾಯಕ ಅಂತ ಆದ್ರು ಆದ್ರು ಬಟ್ ಕರೋದು ಅರಗಿನಿಲೂ ಅಲ್ಲಿಂದನೇ ಕರ್ಕೊಂಡ್ಬಂದು ಪಾಠ ಮಾಡಿಸ್ದೆ ನಾನು ಆಮೇಲೆ ಮುಸುಕುನಲ್ಲೂ ಅಲ್ಲಿಂದನೇ ಕರ್ಕೊಂಡು ಬಂದು ಪಾಠ ಮಾಡಿಸ್ದೆ ಆ ಕನ್ನಡದ ಮತ್ತೆ ತಮಿಳಲ್ಲಿ ರಮೇಶ್ಗೆ ಮತ್ತೆ ಕನ್ನಡಕ್ಕೆ ಲಿಂಕ್ ಇದ್ ಕಂಟಿನ್ಯೂ ಮಾಡಿದ್ದೆ ನಾನೇ ಅದು ಬಟ್ ಆಮೇಲೆ ಏನಾಗ್ತಿತ್ತು ಅವ್ರು ಎರಡು ಕಡೆ ಬ್ಯುಸಿ ಆದರು ಅವರು ಇಲ್ಲೂ ತುಂಬ ಬ್ಯುಸಿ ಆದರು ತುಂಬ ಸಿನಿಮಾಗಳಲ್ಲಿ ಬ್ಯುಸಿ ಆಗ್ತಾ ಹೋದರು ನಾನು ಸಿನಿಮಾ ಬೇರೆ ಬೇರೆ ಥರದ ಕತೆಗಳನ್ನ ಆಯ್ಕೆ ಮಾಡಿಕೊಂಡು ಮಾಡ್ತಾ ಹೋದೆ ಹಾಗಾಗಿ ನಾವು ಮಾಡೋಕ್ಕೆ ಆಗಲಿಲ್ಲ ಅಷ್ಟೇ ಆಗಲಿ ಅದರ್ವೈಸ್ ಸುಧಾರಾಣಿಯವ್ರಿಗೆ ಏನು ಅಪ್ಲೈ ಆಗುತ್ತೋ ಅದೇ ವಿಷಯನ ಇಲ್ಲೂ ಅಪ್ಲೈ ಆಗುತ್ತದೆ ಅದರ್ವೈಸ್ ಮಾಡಬಾರ್ದು ಅಂತ ಅಲ್ಲ ನಮ್ಮ ಮಧ್ಯೆ ಏನೇ ಬೇರೆ ರೀತಿಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಲಿ ಅಥವಾ ಅವ್ರು ಬೆಳೆದ್ಬಿಟ್ರು ನಾವು ಮಾಡೋಕ್ಕಾಗಲ್ಲ ಆ ಥರದ್ದು ಯಾವುದೂ ಇಲ್ಲ ಸೊ ಮಾಡೋಂಥದ್ದು ಆಗಲಿಲ್ಲ ಬಟ್ ಅವರು ತುಂಬ ಬ್ಯುಸಿ ಆದಾಗ ಏನಾಗುತ್ತೆ ಅದು ಇಂಪಾರ್ಟೆಂಟ್ ಆಗುತ್ತಲ್ಲ ಒಬ್ಬರು ಬೆಳೀತಾ ಇರಬೇಕಾದ್ರೆ ಸೊ ನಾವು ಇನ್ಯಾವುದೋ ಬೇರೆ ರೀತಿಯ ಕತೆಗಳನ್ನ ಮಾಡ್ಕೊಂಡು ಮಾಡ್ಕೊಂಡು ಮಾಡೋದು ಕಷ್ಟ ಆಗುತ್ತೆ ಅವ್ರಿಗೆ ಸೂಟ್ ಆಗೋಂಥದ್ದು ಅವ್ರ ಆತನಕ ಮಾಡಿಲ್ದೇ ಇರೋ ಅಂತ ಕತೆಗಳು ಬೇಕಾಗುತ್ತೆ ಸೊ ಅದು ಇಟ್ಕೊಂಡು ಮಾಡೋದು ಅಂದ ತಕ್ಷಣ ನಮಗೆ ನೆನಪಾಗೋದು ಪುಟ್ಟಣ್ಣ ಕಣಗಾಲ್ನವರು ಕನ್ನಡದ ಗ್ರಂಥಾಲಯದಲ್ಲಿ ಯಶಸ್ವಿಯಾದ ಕತೆಗಳನ್ನು ಆಗ ತ್ರಿವೇಣಿ ಕಾದಂಬರಿ ಅಂತಂದರೆ ಮನೆ ಹೆಣ್ಮಕ್ಳಲ್ಲ ಈಗ 40 ವರ್ಷದ ಹಿಂದೆ ತ್ರಿವೇಣಿ ಕಾದಂಬರಿನ ಹಿಡ್ಕೊಂಡು ಕೂತ್ರೆ ಅಡುಗೆ ಮನೆ ಕಡೆ ನೋಡ್ತಾನೆ ಇರಲಿಲ್ಲ ಅಂಥ ಒಂದು ಕಾಲ ಇತ್ತು ಅಂಥ ತ್ರಿವೇಣಿ ಕಾದಂಬರಿಗಳನ್ನು ಎಲ್ಲವನ್ನೂ ಚಿತ್ರರೂಪದಲ್ಲಿ ತಂದರು ಅದೇ ರೀತಿ ವಿಶ್ವನಾಥರವರು ಕೂಡ ಗ್ರಂಥಾಲಯದಿಂದ ಹೊರಗೆ ತಂದು ಅಕ್ಷರ ರೂಪದಲ್ಲಿದ್ದಂಥ ಪುಸ್ತಕದ ಮಾಧ್ಯಮವನ್ನು ಅಕ್ಷರ ಮಾಧ್ಯಮವನ್ನು ದೃಶ್ಯ ಮಾಧ್ಯಮವನ್ನಾಗಿ ಮಾಡುವಂಥದ್ರಲ್ಲಿ ಪ್ರಯತ್ನಪಟ್ರ ಅಕ್ಷರದ ರೂಪದ ಅಕ್ಷರ ಮಾಧ್ಯಮ ಓದಿದವರಿಗಷ್ಟೇ ಸೀಮಿತ ದೃಶ್ಯ ಮಾಧ್ಯಮ ಭಾಷೆ ಬರದೇ ಇದ್ದವನು ಕೂಡ ನೋಡೋ ಅಂಥ ಒಂದು ಅದ್ಭುತವಾದ ಮಾಧ್ಯಮವಾಗಿದೆ ಹಾಗೆ ಆ ಕತೆ ಕಾದಂಬರಿಗಳನ್ನು ನಾಟಕಗಳನ್ನು ದೃಶ್ಯ ರೂಪಕ್ಕೆ ತಂದು ಕನ್ನಡ ಪ್ರೇಕ್ಷಕರಿಗೆ ಕೊಡೋ ಪ್ರಯತ್ನವನ್ನು ವಿಶ್ವನಾಥರವರು ಮಾಡಿದ್ರ ಮಾಡ್ತಾರ ಅಲ್ಲ ಮಾಡಿದ್ದೀನಿ ಕಡಿಮೆ ಪುಟ್ಟಣ್ಣವರು ಆಲ್ಮೋಸ್ಟ್ ಪ್ರತಿಯೊಂದು ಸಿನಿಮಾವನ್ನು ಅವರು ಕೃತಿ ಆಧಾರಿತವಾಗಿ ಮಾಡ್ತಿದ್ರು ಅದು ಬಟ್ ನಾನು ಈಗ ಮುಂಜಾನೆ ಮಂಜು ಈಚನೂರು ಜಯಲಕ್ಷ್ಮಿ ಅವ್ರದ್ದು ಮುಸುಕು ಎಂ ಕೆ ಇಂದ್ರ ಅವ್ರದ್ದು ಆಮೇಲೆ ಕಾಶಿನಾಥ್ ಬರ್ತಾ ಇತ್ತು ಆಮೇಲೆ ಕಾಶಿನಾಥ್ ಅವ್ರದ್ದು ಅತಿಮಧುರ ಅನುರಾಗ ಬಂದು ನಮ್ಮ ಎಮ್ ಎಸ್ ನರಸಿಂಹಮೂರ್ತಿ ಅವ್ರದ್ದು ಇದು ಕತೆ ಆಮೇಲೆ ಕಿನ್ನರ ಬಾಲೆ ಅಂತ ಒಂದು ಮಕ್ಕಳ ಸಿನಿಮಾ ಮಾಡಿದೆ ಅದು ಜಾನಕಿ ಸುಂದರೇಶ್ ಅಂತ ಅವ್ರದ್ದು ಶಾರ್ಟ್ ಸ್ಟೋರಿ ಸೊ ಈ ಥರ ಸಾಹಿತ್ಯ ಕೃತಿಗಳನ್ನು ನನಗೆ ತುಂಬ ಇಷ್ಟ ಆಗಿ ಇಂಪ್ರೆಸ್ ಆಗಿ ಮಾಡಬೇಕು ಅಂತ ಅನಿಸಿರೋದು ಮಾಡಿದ್ದೀನಿ ನಾನು ಬಟ್ ಪುಟ್ಟಣ್ಣವ್ರ ಕಾಲದಲ್ಲಿ ಕಾದಂಬರಿಗಳನ್ನು ಮಾಡ್ತಾ ಇದ್ದಿದ್ದಕ್ಕೂ ನಾನು ಸಿನಿಮಾ ಮಾಡೋ ಟೈಮಲ್ಲಿ ಕಾದಂಬರಿ ಮಾಡೋದಕ್ಕೂ ಬಹಳ ವ್ಯತ್ಯಾಸ ಆಯಿತು ಯಾಕೆ ವ್ಯತ್ಯಾಸ ಆಯಿತು ಅಂದರೆ ಆಗ ಪುಟ್ಟಣ್ಣವರು ಸಿನಿಮಾಗಳನ್ನು ಮಾಡ್ತಾ ಇದ್ದಾಗ ಕಾದಂಬರಿ ಓದುಗಾರರು ತುಂಬ ಇರ್ತಿದ್ರು ಮೊದಲನೇ ಮನೋರಂಜನೆ ಅದು ಓದೇ ಇತ್ತು ಆಮೇಲಿನ ಸಿನಿಮಾ ಬರ್ತಾ ಇತ್ತು ಸೊ ಅಷ್ಟೊಂದು ಲಕ್ಷಾಂತರ ಜನ ಓದಿರೋಂಥ ಕಾದಂಬರಿನ ಸಿನಿಮಾ ಮಾಡಿದ್ರೆ ಒಂದು ರೆಡಿಮೇಡ್ ಅಲ್ಲಲ್ಲ ಅದೆಲ್ಲಕ್ಕಿಂತ ಹೆಚ್ಚಾಗಿ ಒಂದು ರೆಡಿಮೇಡ್ ಪ್ರೇಕ್ಷಕರ ವರ್ಗ ಇರ್ತಿತ್ತಲ್ಲಿ ಓದಿದವರು ಖಂಡಿತ ನೋಡೋದು ನೋಡ್ತಿದ್ರು ಸೊ ಕಾದಂಬರಿ ಈ ಥರ ಇದೆ ಸಿನಿಮಾ ಹೆಂಗಿರ್ಬೋದು ಒಂದು ಕುತೂಹಲಕ್ಕೆ ಸೊ ಅಲ್ಲಿ ಏನಾಗುತ್ತೆ ಒಂದು ಗ್ಯಾರಂಟೀಡ್ ವೀಕ್ಷಕರು ಆಡಿಯನ್ಸ್ ಸಿಗ್ತಿದ್ರು ಸೊ ಅದೊಂದು ಪಾಯಿಂಟೇ ಅಲ್ಲಿ ಇಟ್ಕೊಳ್ಳೋಕೆ ಯಾಕಂದರೆ ಆ ಥರದ್ದು ಕಾದಂಬರಿನ ಬಿಟ್ಟು ಪುಟ್ಟಣ್ಣವರು ಸಿನಿಮಾ ಮಾಡೋಕೆ ಆಗ್ತಿರ್ಲಿಲ್ವಲ್ಲ ಅಂತ ಏನಲ್ಲ ಮಾಡ್ತಿದ್ರು ಈಗ ಮಾನಸರವರ ಕಾದಂಬರಿ ಅಲ್ಲ ಒಳ್ಳೆ ಸಿನಿಮಾ ಆಯ್ತದು ಈವನ್ ಪಡವಾರಳ್ಳಿ ಪಾಂಡವರು ಕೂಡ ರಾವ್ ಬಹದ್ದೂರ್ ಕತೆಗಳನ್ನು ಆಧರಿಸಿ ಮಾಡಿದ್ದಷ್ಟೇ ಆಗಲಿ ಒಂದೇ ಕೃತಿಯನ್ನು ಆಧರಿಸಿ ಮಾಡಿದ್ದಲ್ಲ ಹಾಂ ಹಾಂ ಆಧರಿಸಿ ಮಾಡಿದ್ದಲ್ಲ ಅದು ಹಂಗೆ ನೋಡಿದ್ರೆ ಪಡವರಳ್ಳಿ ಪಾಂಡವರು ಒಂದು ಸ್ವತಂತ್ರ ಕೃತಿನೇ ಅದು ಆಧಾರಿತ ಅಂತ ಹೇಳಕ್ಕೆ ಬರಲ್ಲ ಘಟನೆಗಳನ್ನು ಇನ್ಸ್ಪೈರ್ ಆಗಿ ಮಾಡಿರೋಂಥದ್ದು ಸೊ ಪುಟ್ಟಣ್ಣವ್ರಿಗೆ ಆ ಕೆಪಾಸಿಟಿನೂ ತುಂಬ ಚೆನ್ನಾಗಿತ್ತು ಕಾದಂಬರಿ ಅಲ್ಲದೇ ಇರೋ ಸಿನಿಮಾ ಮಾಡೋಂಥದ್ದು ಅದ್ಭುತವಾಗಿ ಮಾಡ್ತಿದ್ರು ಅವರು ಸೊ ಬಟ್ ಆವಾಗ ಕಾದಂಬರಿ ಮಾಡೋದ್ರಿಂದ ಅಡ್ವಾಂಟೇಜ್ ಏನಿತ್ತು ಅಂದರೆ ಒಂದು ರೆಡಿಮೇಡ್ ಆಡಿಯನ್ಸ್ ಸಿಗ್ತಾ ಇದ್ರು ಅದು ಅದನ್ನು ಇಟ್ಕೊಂಡು ಆ ಅವ್ರು ಈವನ್ ಕಾದಂಬರಿಗಳು ತೊಗೊಂಡ್ರು ಕೂಡ ಅವ್ರ ಬೆಳ್ಳಿ ಮೋಡ ಬಂದುಬಿಟ್ಟು ಉಳಿದ ಎಲ್ಲ ಸಿನಿಮಾಗಳಲ್ಲೂ ಬದಲಾವಣೆಗಳನ್ನು ತಂದಿದ್ದಾರೆ ಕಾದಂಬರಿ ಒಂದು ಥೀಮನ್ನು ಮಾತ್ರ ತೊಗೊಂಡಿದ್ದಾರೆ ಅದು ಬಿಟ್ಬಿಟ್ಟು ಎಲ್ಲ ವಿವರಗಳನ್ನು ಎಲ್ಲ ಚಿತ್ರಕಥೆನೂ ಇವ್ರದ್ದೇ
ಸಂಘ ನೋಡಿದ್ರೆ ಇದೊಂದು ಇಂಡಿಪೆಂಡೆಂಟ್ ಕೃತಿ, ಅದು ಆಧಾರಿತ, ಅದನ್ನು ಫಾಲೋ ಮಾಡ್ಕೊಂಡು ಮಾಡಿರೋ ಸಿನಿಮಾ ಅಂತ ಹೇಳೋಕ್ಕೆ ಬರಲ್ಲ ಅವ್ರದ್ದು. ಪ್ರತಿಯೊಂದು ಸಿನಿಮಾನೂ ಇನ್ಕ್ಲೂಡಿಂಗ್ ರಂಗನಾಯಕಿ. ಸೊ ಕೃತಿ ಆಧಾರಿತ ಅಷ್ಟೇ, ಮೂಲ ಒಂದು ಲೈನ್ ಅಷ್ಟೇ ಅದಿರುತ್ತೆ. ಸೊ ಇಡೀ ಸಿನಿಮಾ ಇವ್ರ ಕ್ರಿಯೇಷನ್ ಇರುತ್ತೆ. ಕೃತಿ ರಚನೆ ಮಾಡುವ ಲೇಖಕ ತನ್ನದೇ ಆದ ಕಲ್ಪನೆಯಲ್ಲಿ ಆ ಕೃತಿಯನ್ನು ರಚನೆ ಮಾಡಿರ್ತಾನೆ. ಅದಕ್ಕೆ ದೃಶ್ಯ ಕಾವ್ಯವಾಗಿ ತರುವಾಗ, ಅದನ್ನು ಸಿನಿಮಾ ಮಾಡುವಾಗ ನಿರ್ದೇಶಕ ಹೊಣೆ ಹೊರೆ ಹೊತ್ತು ಅದಕ್ಕೆ ಒಂದು ರೂಪವನ್ನು ಕೊಡ್ತಾನೆ. ತರಾಸು ಅವರು ಕಾಲಘಟ್ಟನೆ ಬೇರೆ, ಕಂಬನಿಯ ಕೊಯ್ಲು, ತಿರುಗುಬಾಣ, ರಕ್ತ ಆ ಚಿತ್ರದ ಕಾದಂಬರಿ ರಚನೆ ಮಾಡಿದ ಕಾಲಘಟ್ಟವೇ ಬೇರೆ. ನಾನು ಹೇಳಿದ್ದು ಅದು ಪೌರಾಣಿಕ ಇದಾಯಿತು. ನಾಗರಹಾವು ಮತ್ತೆ ಇದನ್ನ ಎರಡು ಹೆಣ್ಣು ಒಂದು ಹೆಣ್ಣು ಸರ್ಪ ಮತ್ಸರ, ಈ ಮೂರು ಸಾಮಾಜಿಕ ಕಾದಂಬರಿ. ನಾನು ಅದು ಹೇಳಿದ್ದು ಕಂಬನಿ ಕೊಯ್ಲು, ರಕ್ತರಾತ್ರಿ, ತಿರುಗುಬಾಣ, ಅದು ಐತಿಹಾಸಿಕ ಮದಕರಿ ನಾಯಕರ ಇದಕ್ಕೆ ಬರುತ್ತೆ. ಹಾಗೆ ಈ ನಾಯಕ ರಾಮಾಚಾರ್ಯ ಕಲ್ಪನೆ ಅವ್ರಿಗಿರಲಿಲ್ಲ. ನಾನು ಬರೆಯೋ ಕಾದಂಬರಿ ಮುಂದೆ ಸಿನಿಮಾ ಆಗುತ್ತೆ ಅನ್ನೋ ಒಂದು ಕಲ್ಪನೆನೂ ಇರಲಿಲ್ಲ. ಅವ್ರು ಬರೆದಿದ್ದು ಅದಕ್ಕೆ ಆಧುನಿಕ ರೂಪ ಕೊಟ್ಟು ಅದಕ್ಕೊಬ್ಬ ವಿಷ್ಣುವರ್ಧನ್ ಅಂತ ನಾಯಕನನ್ನು ತಂದು ಅದ್ದೂರಿ ಚಿತ್ರ ಮಾಡಿದ್ರು ಕೂಡ ಲೇಖಕನ ಮನಸ್ಸಿನ ಮನದಾಳದ ಮಾತು ಅದು ನಾಗರಾವಲ್ಲ ಕೆರೆ ಹಾವು ಅಂತ ಹೇಳಿದ್ರು. ಅದೊಂದು ದೊಡ್ಡ ವಿಚಾರದ ಒಂದು ವಿಮರ್ಶಾ ಕ್ರಾಂತಿನೇ ಆಯಿತು. ಹಾಗೆ ಕಾದಂಬರಿ ತಗೊಂಡ್ರೆ ಲೇಖಕನಿಗೆ ನೋವಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಿರ್ದೇಶಕರು ಕಾದಂಬರಿ ತಗೊಳೋದಕ್ಕೆ ಹಿಂದೇಟಾಕ್ತಾರ. ಇದನ್ನು ಮತ್ತೆ ನಮಗೆ ತೋರಿಸ್ಕೊಟ್ಟವರು ಸಿದ್ಧಲಿಂಗಯ್ಯನವರು. ಗೊರೂರರು ಒಂದು ಸಣ್ಣ ಕಥೆ ಆಧಾರಿತ ಚಿತ್ರ ಭೂತಯ್ಯನ ಮಗನನ್ನು ಯಶಸ್ವಿ ಮಾಡಿದರು. ಟಿ ಕೆ ರಾಮರಾವ್ ಅವರ ಬಂಗಾರದ ಮನುಷ್ಯವನ್ನು ಮತ್ತೆ ಯಶಸ್ವಿ ಮಾಡಿದರು. ಹಾಗೆ ನಿರ್ದೇಶಕರು ಕಾದಂಬರಿ ತಗೊಳೋದಕ್ಕೆ ಏನಾದರೂ ಹಿಂದೇಟಾಕ್ತಾರ? ಅಲ್ಲ, ಹಿಂದೇಟಾಕಲ್ಲ, ಹಾಕಂಥದ್ದೇನಿಲ್ಲ. ಅದು ಕಾದಂಬರಿ ನಮಗೆ ಮೂಲವಾಗಿ ಒಂದು ಕತೆ ರೂಪವನ್ನು ಅಷ್ಟೇ ಕೊಡುತ್ತೆ. ಕಾದಂಬರಿ ಸಿನಿಮಾ ಆಗೋಕ್ಕೆ ಸಾಧ್ಯನೇ ಇಲ್ಲ. ಆ್ಯಸ್ ಇಟ್ ಇಸ್ ನೀವು ಹಾಗೆ ಮಾಡಿದ್ರೆ 10 ನಿಮಿಷ ಕೂತ್ಕೊಂಡು ಯಾವ ಕಾದಂಬರಿನೂ ಸಿನಿಮಾ ನೋಡೋಕ್ಕಾಗಲ್ಲ ನಮಗೆ ಅಲ್ವಾ. ಸೊ ಅದು ಒಂದು ಅದನ್ನು ಆಧಾರವಾಗಿಟ್ಕೊಂಡು ಅದನ್ನ ಬೆಳೆಸ್ಕೊಂಡು ಸಿನಿಮಾ ಮಾಡ್ತಾರೆ. ಆಮೇಲೆ ಎರಡು ಸಂಪೂರ್ಣವಾಗಿ ಬೇರೆ ಬೇರೆ ಮಾಧ್ಯಮಗಳು. ಕಾದಂಬರಿನೇ ಬೇರೆ, ಸಿನಿಮಾನೇ ಬೇರೆ. ಕಾದಂಬರಿ ಕೊಡುವಂಥ ಅನುಭವ ಬೇರೆ ಆಗುತ್ತೆ. ಕಾದಂಬರಿ ಒಬ್ಬ ಕಾದಂಬರಿಕಾರ ಬರಿಬೇಕಾದ್ರೆ, ಒಂದು ಕಾದಂಬರಿ ಬರೆದ್ರೆ 100,000 ಜನ ಓದಿದರೆ 100,000 ಜನಕ್ಕೆ 100,000 ಬೇರೆ ಬೇರೆ ರೀತಿಯ ಅನುಭವ ಕೊಡುತ್ತೆ. ಅವನ ಜೀವನ ಅನುಭವ, ಅವನು ಬೆಳೆದು ಬಂದ ರೀತಿ ಅದನ್ನು ನೋಡಿಕೊಂಡು ಅವನಿಗೆ ಒಂದು ಅನುಭವ ಕೊಡುತ್ತೆ. ಒಂದು ಕಾದಂಬರಿ ಅವನ ಒಳಗೆ ಹೋಗುತ್ತೆ. ಬಟ್ ಸಿನಿಮಾ ಹಂಗಾಗಲ್ಲ. ಸಿನಿಮಾ ನಾನೇನು ಅಂದ್ಕೊಂಡು ಮಾಡಿರ್ತೀನಿ ಅದಷ್ಟೇ ಜನಗಳು ತಲುಪುತ್ತೆ. ಸೊ ಭಾಳ ವ್ಯತ್ಯಾಸ ಇದೆ. ಹಂಗೆ ನೋಡಿದ್ರೆ ಸಿನಿಮಾಗಿಂತ ಕಾದಂಬರಿಯೇ ಪ್ರಬಲವಾದ ಇದು. ಯಾಕೆಂದರೆ ಕಾದಂಬರಿ ಇಂಡಿವಿಜುವಲ್, ನನಗೆ ಬೇಕಾದ ರೀತಿ ನಾನು ಕಲ್ಪನೆ ಮಾಡ್ಕೋಬೋದು. ಒಂದು ನದಿನ ಬಯಲುಸೀಮೆ ಚಿತ್ರದುರ್ಗದಲ್ಲಿ ಇರೋ ನಾನು ಒಂದು ನದಿನ ಒಂದು ವೇದಾವತಿ ಹಳ್ಳ ನೀರಿಲ್ದೇ ಹಳ್ಳ ಅಂತ ಕಲ್ಪನೆ ಮಾಡ್ಕೋತೀನಿ. ಅದೇ ಶಿವಮೊಗ್ಗದಲ್ಲಿ 24 ಗಂಟೆ ನೀರೇರಿಯ ಥರ ಕಲ್ಪನೆ ಮಾಡ್ಕೋತಾರೆ ನದಿ ಅಂದ ತಕ್ಷಣವೇ. ಸೊ ಕಾದಂಬರಿ ಆ ರೀತಿಯಲ್ಲಿ ಜನಗಳನ್ನು ವಿಸ್ತಾರ ಮಾಡುತ್ತೆ, ಅದು ಅನುಭವಗಳನ್ನು ವಿಸ್ತಾರ ಮಾಡುತ್ತೆ. ಸಿನಿಮಾ ಕಟ್ಟಿ ಹಾಕುತ್ತೆ, ಸಿನಿಮಾ ಬಹುಜನಕ್ಕೆ ತಲುಪುತ್ತೆ, ಪ್ರಭಾವಶಾಲಿ ಓಕೆ. ಬಟ್ ಸಿನಿಮಾ ನಾವೇನು ಮಾಡ್ತೀವಿ ಒಂದು ಒಂದು ಕ್ರಿಯೇಟಿವ್ ಪ್ರಾಡಕ್ಟಾಗಿ ಜನಗಳಿಗೆ ಬೇರೆ ಬೇರೆ ಅನುಭವಗಳನ್ನು ಕೊಡಲ್ಲ ಸಿನಿಮಾ. ಒಂದೇ ಅನುಭವನ ಕೊಡುತ್ತೆ ಸಿನಿಮಾ. ಸಿನಿಮಾದಲ್ಲಿ ನಾನೇನು ತೋರಿಸ್ತೀನಿ ಅದಷ್ಟೇ ಇರುತ್ತೆ ಅದು. ಬಟ್ ಕಾದಂಬರಿನಲ್ಲಿ ಹಂಗಿರಲ್ಲ ಅದು. ಸೊ ಅವರವರ ಅನುಭವಕ್ಕೆ, ಅವರವರ ಜೀವನ ಬೆಳೆದು ಬಂದ ರೀತಿಗೆ, ಅವರವರ ವಿದ್ಯಾಭ್ಯಾಸದ ಕೆಪಾಸಿಟಿಗೆ ತಕ್ಕನಾಗಿ ಅನುಭವ ಆಗುತ್ತೆ. ಹಾಗಾಗಿ ಕಾದಂಬರಿ ಇದಕ್ಕಿಂತ ಭಿನ್ನವೇ. ಸೊ ಕಂಪೇರೇ ಮಾಡೋಕ್ಕಾಗಲ್ಲ. ಕಾದಂಬರಿ ಭಿನ್ನ, ಚಿತ್ರವೇ ಭಿನ್ನ ಅಂತ ತಾವು ಹೇಳೋದಾದರೆ, ಇದೇ ತರಾಸು ಅವರ ಕಾದಂಬರಿ ನಾಗರಾವು ಯಶಸ್ವಿ ಆಯಿತು. ರಾಜನಾಗಂ, ಕೋಡೆನಾಗು, ಜೆಹ್ರಿಲಾ ಇನ್ಸಾನ್ ತಮಿಳು, ತೆಲುಗು ಮತ್ತು ಹಿಂದಿ ಭಾಷೆಯಲ್ಲಿ ಕೂಡ ಬಂತು. ಆದರೆ ನಾಗರಾವ್ ಕಂಡಷ್ಟು ಯಶಸ್ಸು ಅದರಲ್ಲಿ ಕಾಣಲಿಲ್ಲ. ದೃಶ್ಯ ಮಾಧ್ಯಮ ಅದಕ್ಕೆ ಭಾಷೆ ಸೀಮಿತ ಅಲ್ಲ. ಅದೇ ತಾವು ಒಂದು ಕತೆ ಕಾದಂಬರಿ ಅಂದರೆ ಆ ಭಾಷೆ ಬರೋನ್ ಮಾತ್ರ ಓದ್ತವೆ. ಈ ದೃಶ್ಯ ಮಾಧ್ಯಮವನ್ನು ಯಾವ ಭಾಷೆ ಬೇಕಾದ್ರೂ ನೋಡ್ಬೋದು, ಅಭಿನಯ ಇರುತ್ತೆ. ಭಾಷೆ ಅರ್ಥ ಆಗಲ್ಲ, ಅಭಿನಯ ಇರುತ್ತೆ. ಆದರೆ ಆ ಕಥೆಯಾಗಿ ಯಶಸ್ಸಾಗಿ ಒಂದು ಭಾಷೆಯಲ್ಲಿ ಇದ್ದಿದ್ದು, ಇನ್ನೊಂದು ಭಾಷೆಯ ಕಾದಂಬರಿ ದೃಶ್ಯವಾಗಿ ಚಲನಚಿತ್ರವಾಗಿ ಯಾಕೆ ಯಶಸ್ಸು ಕಾಣಲಿಲ್ಲ? ಅಲ್ಲ ಅಲ್ಲ, ಅದು ಸಿನಿಮಾ ಒಂದು ಯಶಸ್ಸು ಆಗೋದಿದೆಯಲ್ಲ, ಅದು ಬರೀ ಕಥೆಗೋಸ್ಕರ ಯಶಸ್ಸು ಆಗೋದೇ ಇಲ್ಲ ಯಾವಾಗಲೂ. ಸಿನಿಮಾದಲ್ಲಿ ಒಂದು ಒಳ್ಳೆಯ ಸಿನಿಮಾಗೆ ಬೇಕಾಗಿರೋದು ಒಂದು ಅದ್ಭುತವಾದ ಕತೆ ಅಲ್ಲ. ಕತೆಯ ಕಾಂಟ್ರಿಬ್ಯೂಷನ್ ಒಂದು ಒಳ್ಳೆಯ ಸಿನಿಮಾಗೆ ಓನ್ಲಿ 10%. 10%ಗಿಂತ ಜಾಸ್ತಿ ಇಲ್ಲವೇ ಇಲ್ಲ ಕತೆಯ ಕಾಂಟ್ರಿಬ್ಯೂಷನ್ನು. ಸೊ ಕತೆಯನ್ನು ನಾವು ಹೆಂಗೆ ಹೇಳ್ತೀವಿ ಅನ್ನೋದ್ರ ಮೇಲೆ ಅಷ್ಟೇ ಅದು ಸಿನಿಮಾ ಒಂದು ಒಳ್ಳೆಯ ಸಿನಿಮಾ ಆಗುತ್ತೆ. ಸಿನಿಮಾ ನಿಂತ್ಕೊಳ್ಳುತ್ತೆ, ಸಿನಿಮಾ ಸಕ್ಸಸ್ ಆಗುತ್ತೆ. ಕತೆ ಸಿನಿಮಾ ಇರೋದು ಕತೆಯನ್ನು ಹೇಳೋ ರೀತಿಯಲ್ಲಿ. ಸೊ ಕಥೆಯನ್ನು ಚಿತ್ರಕಥೆ ಮಾಡಿ ಸಂಭಾಷಣೆ ಮಾಡಿ ರೂಪ ಕೊಟ್ಟಾಗ ಅಲ್ಲ ಸಿನಿಮಾ ಮೇಕಿಂಗೂ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾವು ಬರೀ ಚಿತ್ರಕಥೆ ಬರೆದ್ಬಿಟ್ರೆ ಆಗಲ್ಲ, ಅದನ್ನು ಒಂದು ಬೇರೆ ಮಾಧ್ಯಮಕ್ಕೆ ತರಬೇಕಲ್ಲ.
ಸಿನಿಮಾ ಮಾಧ್ಯಮಕ್ಕೆ ದೃಶ್ಯ ಮಾಧ್ಯಮಕ್ಕೆ ಇಳಿಸ್ಬೇಕಲ್ಲ ಆ ಕೆಪಾಸಿಟಿನೂ ಇರಬೇಕಾಗುತ್ತೆ ಒಬ್ಬ ನಿರ್ದೇಶಕನಿಗೆ. ಸೊ ಹಾಗಾಗಿ ಅದು ಬೇರೆ ಕಡೆ ಹೋದಾಗ ಅದು ಫ್ಲಾಪ್ ಆಗಿರೋ ಚಾನ್ಸ್ ಇರುತ್ತೆ, ಅದು ಮೇಕಿಂಗ್ ಸರಿಯಾಗಿ ಆಗಿರದೇ ಇರ್ಬೋದು, ಆಮೇಲೆ ಅಲ್ಲಿನ ಜನಗಳಿಗೆ ಹತ್ತಿರ ಆಗಿಲ್ಲದೆ ಇರ್ಬೋದು. ಸೊ ಅದಿರುತ್ತೆ. ಹಾಗಾಗಿ ಇದರಲ್ಲೇ ಏನು ಪ್ರೂವ್ ಆಗುತ್ತೆ, ನೀವು ಕೇಳಿದ್ರಿಂದ ಹೇಳ್ತಿದ್ದೀನಿ, ಏನು ಪ್ರೂವ್ ಆಗುತ್ತೆ, ಒಂದು ಅದ್ಭುತವಾದ ಕತೆ ಎಲ್ಲ ಭಾಷೆಯಲ್ಲೂ ಸಕ್ಸಸ್ ಆಗಕ್ಕೆ ಸಾಧ್ಯನೇ ಇಲ್ಲ. ಸೊ ಕತೆ ಸಿನಿಮಾದ ಸಕ್ಸಸ್ಗೆ ಅದರ ಕಾಂಟ್ರಿಬ್ಯೂಷನ್ನು ತುಂಬ ದೊಡ್ಡದೇನಲ್ಲ ಅಂತ ಇದರಲ್ಲೇ ಪ್ರೂವ್ ಆಗುತ್ತೆ ಅಷ್ಟೇ. ಈಗ ಭೂತಾಯನ ಮಗ ಅದ್ಭುತವಾದ ಸಕ್ಸಸ್ ಇಲ್ಲಿ, ಅದನ್ನೇ ಜಮಿನಿ ಸ್ಟುಡಿಯೋದವ್ರು ತೊಗೊಂಡ್ರು, ವಾಸನ್ ಅವ್ರು ತೊಗೊಂಡ್ರು, ಮೂರು ಭಾಷೆಯಲ್ಲಿ ಮಾಡಿದ್ರು, ಮೂರು ಭಾಷೆಯಲ್ಲಿ ಮಾಡಿ ಮೂರು ಭಾಷೆಯಲ್ಲಿ ಫ್ಲಾಪ್ ಆಗಿಬಿಟ್ಟು ಅವ್ರ ಸ್ಟುಡಿಯೋ ಕ್ಲೋಸ್ ಮಾಡಿದ್ರು. ಜಮಿನಿ ಸ್ಟುಡಿಯೋ ಮುಚ್ಚಿದ್ದು ಆ ದೊಡ್ಡ ಏಟಿಂದ ಮುಚ್ಚಿತು. ಸೊ ಒಂದು ಕತೆ ಸಕ್ಸಸ್ ಆಗಬೇಕಾದ್ರೆ ಅದನ್ನ ಹೆಂಗೆ ಸಿನಿಮಾ ಮಾಡ್ತಾರೆ ಅನ್ನೋದ್ರ ಮೇಲೆ ಸಕ್ಸಸ್ ಆಗುತ್ತೆ ಅಷ್ಟೇ ಆಗಲಿ, ಆ ಕತೆಯಾಗಿ ಅದೊಂದು ಕತೆಯಾಗಿನೇ ಸಿನಿಮಾದಲ್ಲಿ ಸಕ್ಸಸ್ ಆಗಲ್ಲ. ಪುಟ್ಟಣ್ಣನವರು ತಾವು ಹೇಳಿದಾಗೆ ನಾನು ಚಿತ್ರಕತೆ, ಸಂಭಾಷಣೆ, ಸಂಗೀತ, ದೃಶ್ಯ ಮತ್ತು ಆ ಕತೆಗೆ ಪೂರಕವಾದ ಸ್ಥಳಗಳಲ್ಲೇ ಹೋಗಿ ಚಿತ್ರೀಕರಣ ಮಾಡ್ತಿತ್ತು, ಒಂದು ಬಹಳ ವಿಶೇಷ. ಅದನ್ನು ಎಲ್ಲರೂ ಒಪ್ಕೋಬೇಕು. ಅದು ಭಾರತೀ ಸುತಾರ ಕಾದಂಬರಿ ಆಗಿರಲಿ ಅಥವಾ ತ್ರಿವೇಣಿ ಅವ್ರ ಕಾದಂಬರಿ ಆಗಿರಲಿ, ತರಾಸು ಅವ್ರ ಕಾದಂಬರಿ ಆಗಲಿ, ಆ ಘಟನೆಯ ಸ್ಥಳಕ್ಕೆ, ಆ ಪರಿಸರಕ್ಕೆ ಹೋಗಿ ಚಿತ್ರೀಕರಣ ಮಾಡೋವಂಥದ್ದು ಒಂದು ವಿಶೇಷ. ಅವರ ಸಂಗೀತ ಮತ್ತು ಯಾವುದು ಛಾಯಾಗ್ರಹಣ ಇರ್ಬೋದು, ನಿರ್ದೇಶನ ಇರ್ಬೋದು, ಕತೆ ಇರ್ಬೋದು, ನಾಯಕರು ನಾಯಕಿಯರು ಪ್ರತಿಯೊಂದರಲ್ಲೂ ಅದು ಸಂಗೀತಮಯವಾದ ಚಿತ್ರ ಅಂತ ಉಪಾಸನೆ ಆಗಿರ್ಬೋದು, ಸಂಪೂರ್ಣವಾದ ಆಯ್ಕೆಯಿಂದ ಎಲ್ಲದರಿಂದ ಒಂದು ಟೀಮ್ ವರ್ಕ್ ಅನ್ನಿಸ್ಕೊಂಡು ಚಿತ್ರಣ ಒಂದು ಪುಟ್ಟಣ್ಣನವರಿಗೆ ಯಶಸ್ಸನ್ನು ತರ್ತಾ ಇತ್ತು. ಕನ್ನಡ ಚಿತ್ರರಂಗ ಅಂತಂದರೆ ಎಲ್ಲ ಪರಭಾಷಾ ಚಿತ್ರರಂಗರು ಕೂಡ ನೋಡೋ ಮಟ್ಟಕ್ಕೆ ಬಂತು. ಅದು ತಮ್ಮ ಮೇಲೆ, ತಮ್ಮ ಚಿತ್ರಗಳಲ್ಲಿ ಸಂಗೀತ ಆಗಲಿ ಅಥವಾ ಛಾಯಾಗ್ರಹಣ ಆಗಲಿ, ಕಲಾವಿದರ ಆಯ್ಕೆ ಆಗಲಿ, ಇದು ಎಷ್ಟು ಪೂರಕವಾಗಿತ್ತು? ಅಲ್ಲ, ನನಗೆ ಸಂಗೀತದಿಂದನೇ ಆಗಬೇಕು ಅನ್ನೋಂಥದ್ದು ಅಷ್ಟೊಂದಲ್ಲ, ಬಟ್ ಒಳ್ಳೊಳ್ಳೆ ಹಾಡುಗಳಿದೆ. ಈಗ ಶ್ರೀಗಂಧದಲ್ಲಾಗಲಿ, ಅಂಡಮಾನಲ್ಲಾಗಲಿ, ಆಮೇಲೆ ಈವನ್ ಪಂಚಮದಲ್ಲೂ ಒಳ್ಳೆ ಹಾಡುಗಳಿದೆ, ಇರೋ ಹಾಡುಗಳು ಚೆನ್ನಾಗೇ ಇದೆ. ಹೌದು, ಈವನ್ ಅರುಣೋದಯದಲ್ಲಿ, ಅರಗಿಣಿಲೂ ಒಳ್ಳೊಳ್ಳೆ ಹಾಡುಗಳಿದೆ, ಎಲ್ಲ ದೊಡ್ಡರಂಗೇಗೌಡರು ಬರೆದಿರೋ ಹಾಡುಗಳಿದೆ. ಬಟ್ ಅದೇ ಪ್ರಧಾನವಾಗಲಿಲ್ಲ ನನಗೆ. ಸೊ ಅದರ ಮೂಲಕನೇ ಹೇಳಬೇಕಂತ. ಸೊ ಆಮೇಲೆ ಒಬ್ಬ ಡೈರೆಕ್ಟ್ರದ್ದು ಸಕ್ಸಸ್ಸು ಆ ರೀತಿ ಇದೆ ಅಂದಾಗ ಇನ್ನೊಬ್ಬರದ್ದು ಆ ಥರ ಇರಬೇಕು ಅಂಥದ್ದೇನಲ್ಲ ಅದು. ಸೊ ನಾನು ಕಂಡುಕೊಂಡ ರೀತಿಯೇ ಬೇರೆ. ಈಗ ಪುಟ್ಟಣ್ಣವರು ನಮ್ಮ ಸಂಪ್ರದಾಯನ್ನು, ನಮ್ಮ ಇದನ್ನು ತುಂಬ ಗೌರವಿಸ್ತಿದ್ರು, ಅವರು ತಮ್ಮ ಇದಕ್ಕೆ ಒಂದು ಇದು ಕೊಡ್ತಾಯಿದ್ರು, ಸನಾತನ ಇದಕ್ಕೆ ಬೆಲೆ ಕೊಡ್ತಿದ್ರು, ಅವರೊಂದು ತಾಳಿಗೆ ಬೆಲೆ ಕೊಡ್ತಿದ್ರು, ಒಂದು ತಾಳಿ ಇಟ್ಕೊಂಡು ಹೆಜ್ಜೆ ಹೆಜ್ಜೆಗೆ ಒಂದೇ ಸುರಿಯಲ್ಲಿ ಅಂತ ಹಾಡು ಮಾಡ್ತಿದ್ರು. ಅದೇ ನನ್ನ ಫಸ್ಟ್ ಸಿನಿಮಾದಲ್ಲಿ ಕಟ್ಟಿದ ತಾಳಿನ ಕಿತ್ತಾಕ್ತಾಳೆ ಅವಳು. ಸೊ ದಟ್ ಇಸ್ ಅ ಡಿಫ್ರೆನ್ಸ್. ಸೊ ನಾನು ಅವ್ರ ಹತ್ರ ಕೆಲಸ ಕಲ್ತಿದ್ದೀನಿ, ಅವ್ರ ಕಲೆಗಾರಿಕೆ ಗೊತ್ತು ನನಗೆ, ಅವರಿಂದ ತುಂಬ ಕಲ್ತಿದ್ದೀನಿ, ಅವ್ರು ನನ್ನ ಗುರುಗಳು, ತಂದೆ ಸಮಾನ ಅವ್ರು ನನಗೆ ಅದೆಲ್ಲ. ಬಟ್ ವಿಚಾರಗಳಲ್ಲಿ ಅವ್ರಿಗೂ ನನಗೂ ಭಾಳ ವ್ಯತ್ಯಾಸ ಇದೆ. ಸೊ ನಾನು ನನ್ನ ನಂಬಿಕೆಗಳು ಬೇರೆ. ತಾಳಿನ ತೆಗೆದು ಚಿತ್ರ ಅಲ್ಲ, ಚಿತ್ರಕ್ಕೋಸ್ಕರ ಅಲ್ಲ, ಅದು ನನ್ನ ನಂಬಿಕೆನೇ, ಅದಕ್ಕೆ ಅಷ್ಟೇ ಬೆಲೆ. ಅದಕ್ಕೆ ನನ್ನ ದೃಷ್ಟಿಲಿ ಅವ್ರಿಗೆ ಹಂಗಿರಲಿಲ್ಲ. ಅವರು ಒಂದು ಪರಂಪರೆ ಬೆಳೆದು ಪರಂಪರೆ ಬೇರೆ, ನಾನು ಬೆಳೆದು ಬಂತ ಪರಂಪರೆ ಬೇರೆ, ನಾನು ಓದ್ಕೊಂಡಿರೋ ವಿಚಾರಗಳು, ನಾನು ಓದ್ಕೊಂಡು ತಿಳ್ಕೊಂಡಿರೋದು, ನನ್ನ ನಂಬಿಕೆಗಳೇ ಬೇರೆ ಇರುತ್ತೆ ನಂದು. ಸೊ ಆ ಕಾರಣಕ್ಕೆ ನನ್ನ ಸಿನಿಮಾದಾಗ ತಾಳಿಗೆ ಅದು ಬೆಲೆನೇ ಕಿತ್ತಾಕ್ತಾಳೆ ಅವಳು. ಅವಳು ಹೇಳ್ತಾಳೆ, ಅವಳು ಇವನು ಹೇಳ್ತಾ, ನಮೇಶ್ ಅಯ್ಯೋ ತಾಳಿ ಕಿತ್ತ ಈ ತಾಳಿ ಅವ್ನು ನನಗೆ ಇಷ್ಟ ಇಲ್ಲದೆ ಕಟ್ಟೋದು ಬರೀ ಅರ್ಶಿನ ದಾರ ಅದು, ಈಗ ನೀನು ಕಟ್ಟು, ನಾವಿಬ್ರು ಮನಸ್ಪೂರ್ವಕವಾಗಿ ಅದು ನನಗೆ ನಿಜವಾದ ತಾಳಿ ಅಂತ ಮಾಡ್ತೀನಿ. ಸೊ ಈ ಥರದ್ದು ಅಂದರೆ ಎಷ್ಟು ನನ್ನ ಮೊದಲನೇ ಸಿನಿಮಾದಲ್ಲೇ ಅವರ ದಾರಿನ ಮುರಿದೆ ನಾನು. ಇದು ತಾಳಿನ ಅರ್ಧಿದ್ದಾಗ ಒಂದೇ ಸುರಿಯಲಿ ಅಂತ ಅವ್ರು ಹೇಳಿದ್ರು. ಇವರು ತಾಳಿನ ಕಿತ್ತು ನೀನ್ ಕಟ್ಟಿದ್ರೆ ಕಟ್ಸ್ಕೊಡ್ತೀನಿ, ಅದು ಅರ್ಷ್ಟದ ದಾರ ಅಂತ ಹೇಳ್ತಾರೆ. ಸೊ ಅಂದ್ರೆ ತಾಳಿಗೆ ಅಲ್ಲ, ಅದು ಬಂಡಾಯದ ಮನೋಭಾವ ಅಲ್ವೇ ಅಲ್ಲ. ಒಂದು ತಾಳಿ ಯಾವುದೇ ಒಂದು ಹೊರಗಿನ ವಸ್ತುಗೆ ನಾವೇನೋ ಒಂದು ಬೆಲೆ ಕಟ್ಕೊಂಡೆಲ್ಲ ಬಂದಿರ್ತೀವಲ್ಲ, ಅದು ಆ ಕಾರಣಕ್ಕೆ ಅದು ಏನು ಆಗಿರೋದೇ ಇಲ್ಲ. ಅದು ಯಾರೋ ಒಂದು ಕಾಲಿಗೆ ಕಾಲುಂಗ್ರ ಹಾಕ್ಕೋತಾರೆ, ಹಣೆಗೆ ಸಿಂಧೂರ ಹಾಕ್ಕೋತಾರೆ, ಕತ್ತಿಗೆ ತಾಳಿ ಕಟ್ಕೋತಾರೆ ಅನ್ನೋ ಕಾರಣಕ್ಕೇ ಅವ್ರ ಪಾತಿವ್ರತ್ಯ ಉಳಿಯುತ್ತೆ ಅನ್ನೋಂಥದ್ದಾಗಲಿ, ಒಂದು ಇದು ನಂದು ಹಸು ಅಂತ ಒಂದು ಕತ್ತಿಗೆ ದಾರ ಹಾಕ್ತೀವಿ, ಒಂದು ಗಂಟೆ ಕಟ್ತೀವಲ್ಲ, ಆ ಥರದ್ದು ಇವಳು ನನ್ನ ಹೆಂಡತಿ ಅಂತ ಕಾರಣಕ್ಕೆ ನಾವು ತಾಳಿ ಕಟ್ಟೋದಾಗಲಿ, ಅಥವಾ ಇನ್ನೊಬ್ಬ ಯಾವನ ಪರಪುರುಷ ಅವ್ರು ನೋಡಬಾರ್ದು ಅಂತ ನಾವು ಕಾಲುಂಗ್ರ ಹಾಕ್ತೀವಿ ಅಂತ, ಅದೆಲ್ಲ ನಂಬಿಕೆಗಳಲ್ಲ ಅದು. ಸೊ ಮನುಷ್ಯನ ವ್ಯಕ್ತಿತ್ವ, ಮನುಷ್ಯನ ಇದು ಅದೇ ಮುಖ್ಯ ಅಂತ ನನಗೆ ಮತ್ತು ಅದು ಬಂಡಾಯದ ಉದ್ದೇಶ ಅಲ್ವೇ ಅಲ್ಲ ಅದು. ಸೊ ನನ್ನ ಅನಿಸಿಕೆ, ನನ್ನ ನಂಬಿಕೆನೇ ಅದು ಅದು ಆ್ಯಕ್ಚುಲಿ. ಸೊ ಬಂಡಾಯ ಈ ಇರೋ ಪದ್ಧತಿ ವಿರುದ್ಧವಾದ ಪದ್ಧತಿ ಅದು ಬಂಡಾಯ ಅದು ಅದಲ್ಲ ಅದು ಅದು ನನಗೆ ಸರಿ ಅನಿಸಿಲ್ಲ, ಅದು ಅನಿಸಿಲ್ಲ ಸರಿ ಅನಿಸಿರೋದು ಎಷ್ಟೋ ವಿಷಯಗಳಿರುತ್ತೆ, ಅದು ಹಂಗೆ ಇರುತ್ತೆ. ನಿರ್ದೇಶಕರಾಗಿ ನಿಮ್ಮ ದೃಷ್ಟಿಯಲ್ಲಿ ನೀವು ಚಿತ್ರೀಕರಣ ಮಾಡಿದ್ರೆ ಅಷ್ಟೇ 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 ಅದು ಯಾವುದೋ ಪರಾವಿರೋಧದ ಪ್ರಶ್ನೆ ಅಲ್ಲ 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 ಅದು ಅದರಿಂದ ಬಂಡಾಯ ಅಂತಲ್ಲ, ಅದರಲ್ಲಿ ನನಗೆ ನಂಬಿಕೆ ಇಲ್ಲ, ಅದು ಆ ತಾಳಿಯಿಂದ ಇಲ್ವೇ ಇಲ್ಲ ಅದು ಅಲ್ಲ. ಹಂಗೆ ನೋಡಿದ್ರೆ ಅರಗಿಣಿನಲ್ಲಿ ಲಾಸ್ಟ್ ತನಕನೂ ಮಾಡಿ ಒಂದು ಸಿನಿಮಾದಲ್ಲಿ ಒಬ್ಬ ಒಂದು ಸಿನಿಮಾದ ಪದ್ಧತಿನೇ ಹೆಂಗಿರುತ್ತೆ ಅಂತಂದರೆ,
ಒಬ್ಬ ಲಾಸ್ಟಲ್ಲಿ ಹೀರೋ ಹೊಡೆದ್ಬಿಟ್ಟು ಇದು ಮಾಡಿಬಿಟ್ಟು ಹೀರೋಯಿನ್ನ ಪ್ರೊಟೆಕ್ಟ್ ಮಾಡ್ತಾನೆ ಅಂತ ಇರುತ್ತೆ. ಸೊ ನನ್ನ ಅರಗಿಣಿಲಿ ಹಂಗಾಗಲೇ ಇಲ್ಲ, ಅವ್ನು ಹೀರೋ ಇದ್ದಾನೆ ಪಾಪ, ಅವನು ಫೈಟ್ ಮಾಡ್ತಿದ್ದಾನೆ, ಬಟ್ ವಿಲನ್ನ ಇವಳು ಸಾಯಿಸ್ತಾಳೆ. ಅಲ್ಲಿ ತನಕ ಕನ್ನಡದಲ್ಲಿ ಯಾವ ಥರದ್ದು ಯಾವ ಸಿನಿಮಾ ಬಂದಿತ್ತು ಯಾವುದು, ಅದಾದ್ಮೇಲೆ ಬಂದಿದೆ ಸಿನಿಮಾ ಅಲ್ವಾ. ಹೀರೋನೆ ಯಾಕೆ ಸಾಯಿಸ್ಬೇಕು, ಹೀರೋಯಿನ್ ಯಾಕೆ ಸಾಯಿಸಬಾರ್ದು? ಸೊ ಆ ಥರದ್ದು ಒಂದು. ಆಮೇಲೆ ಇದೆಲ್ಲಕ್ಕಿಂತ ಹೆಚ್ಚಾಗಿ ನಾವು ನನ್ನ ನಂಬಿಕೆಗಳು ಅದು ಎಲ್ಲನೂ ಒಂದು ಕಡೆ ಇರುತ್ತೆ, ಇಂಡೈರೆಕ್ಟಾಗಿ ಅದು ನಮ್ಮ ಸಿನಿಮಾದ ಮೇಲೆ ನಮ್ಮ ಕೃತಿ ಮೇಲೆ ಪರಿಣಾಮ ಬೀರುತ್ತದು, ಇಲ್ಲ ಅಂತ ಹೇಳಕ್ಕೆ ಬರಲ್ಲ. ಆದರೆ ಒಂದು ಸಿನಿಮಾ ಆಗಿ ಆ ಸಿನಿಮಾ ಬೇರೆ ಬೇರೆ ರೀತಿಯ ತಿರುವುಗಳನ್ನು ಪಡ್ಕೊಂಡು ಜನಗಳಿಗೆ ಅಟ್ರ್ಯಾಕ್ಟ್ ಮಾಡಬೇಕು ಅನ್ನೋದೊಂದು ಮೂಲ ಉದ್ದೇಶ ಇರುತ್ತೆ ನಮಗೆ. ಸಿನಿಮಾ ಚೆನ್ನಾಗಿರ್ಬೇಕು, ಅದನ್ನ ಎಂಜಾಯ್ ಮಾಡಬೇಕು ಅಂತ ಇರುತ್ತೆ, ಜೊತೆಗೆ ಅದಕ್ಕೆ ಹಾಕಿರೋ ದುಡ್ಡು ವಾಪಸ್ ಬರಬೇಕು ಅಂತಲೂ ಇರುತ್ತೆ. ಸೊ ಆ ದೃಷ್ಟಿಯಿಂದ ಬದಲಾವಣೆಗಳು ಚೇಂಜ್ಗಳು ನಾವು ಬೇರೆ ರೀತಿ ಹೋಗಬೇಕು ಅನ್ನೋಂಥದ್ದು ಇರುತ್ತಲ್ಲ, ನಾನು ಬೇರೆ ರೀತಿ ಹೋಗಬೇಕು ಅನ್ನೋಂಥದ್ದು ಆ ಕಾರಣಕ್ಕೆ. ಅದ್ರ ಜೊತೆಗೆ ನಾನು ಏನು ನಂಬ್ಕೊಂಡಿದ್ದೀನಿ ಅದನ್ನಷ್ಟೇ ಹೇಳ್ತೀನಿ. ಇವತ್ತಿಗೂ ನನ್ನ ಮನೆ ಬಾಗಿಲಿಗೆ ಬಂದು ಅಡ್ವಾನ್ಸನ್ನ ಕೈಯಲ್ಲಿ ಇಟ್ಕೊಂಡು ನಾನು ಥರ್ಡ್ ಫ್ಲೋರಲ್ಲಿ ಇದ್ದೀನಿ, ಮೆಟ್ಲತ್ತು ಬಂದು ಅಡ್ವಾನ್ಸ್ ತಂದಿಟ್ಟವ್ರದ್ದು ನಾನು ಬೇಡ ಅಂತ ಹೇಳಿ ವಾಪಸ್ ಕಳಿಸಿ. ನನಗೆ ನಂಬಿಕೆ ಇಲ್ಲ, ಯಾವುದೋ ಒಂದು ಸಿನಿಮಾ ಮಾಡಬೇಕು ದೇವ್ರದ್ದು, ಅದರಲ್ಲಿ ಪವಾಡಗಳಿರುತ್ತೆ, ಅದಿರುತ್ತೆ ಇದಿರುತ್ತೆ. ಸೊ ನಾನು ಹೇಳಿದೆ ನಂಬಿಕೆಗೆ ಒತ್ತು ಕೊಟ್ಟಂಗಾಗುತ್ತೆ, ಹಣ ಕೊಡ್ಬೋದು, ನನಗೆ ಇಷ್ಟ ಇಲ್ಲ ಇಷ್ಟ ಇಲ್ಲ ಅಂತ ನಾನು ಗೌರವವಾಗಿ ನಾನು ನನ್ನ ಮನೆಯಿಂದ ಕೆಳಗಿಳಗಡೆ ಬಂದು ಅವ್ನು ಕಾರಿಸಿ ಡೋರಾಗಿ ಕಳಿಸಿದ್ದೀನಿ ನಾನು. ಸೊ ನನಗೆ ನಂಬಿಕೆ ಇಲ್ಲ ಇರೋಂಥದ್ದನ್ನು ನಾನೊಂದು ಸಿನಿಮಾದ ಮೂಲಕ ನಾನೊಂದು ಒಂದು ಇದ್ರ ಥರ ಹೇಳಿಬಿಟ್ಟು ನಾನು ಇರೋದು ಬೇರೆ ಥರ, ನಾನು ಹೇಳೋದು ಬೇರೆ ಥರ ಅಂತ ನನಗೆ ಅನ್ಸಕ್ಕೆ ಒಂದಾಗಿರ್ಬೇಕು. ಸೊ ಅದೇ ಮೂಢನಂಬಿಕೆ ಬಗ್ಗೆನೇ ಇಟ್ಕೊಂಡೆ ನಾನು ಈಗಿನ ಸಿನಿಮಾ ಮಾಡಿರೋದು.